ನಮಸ್ಕಾರ, ನನ್ನ ಹೆಸರು ಅನಿಲ್ ಗಾಂವ್ಕರ್ ಹೇಳಿ. ನನ್ನ ಪ್ರೋಗ್ರೆಸಿವ್ ಪ್ರೌಢಶಾಲೆಯಲ್ಲಿ ಕಳೆದ 15 ವರ್ಷಗಳಿಂದ ವಿಜ್ಞಾನವನ್ನು ಬೋಧಿಸ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡುವಂತಹ ಒಂದು ಪ್ರಯೋಗ ಅಂದರೆ ಫ್ಯಾರಡೆಯವರ ವಿದ್ಯುತ್ ಕಾಂತೀಯ ಪ್ರೇರಣೆಯ ಬಗ್ಗೆ. ಈ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ನಾವು ಯಾವ ರೀತಿಯಲ್ಲಿ ಮಕ್ಕಳಿಗೆ ಪ್ರಯೋಗದ ಮೂಲಕ ತೋರಿಸಬಹುದು ಹೇಳಿದ್ದು ಇವತ್ತಿನ ಒಂದು ಕಾನ್ಸೆಪ್ಟ್. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಒಂದು ಹಾಳಾದ ಪ್ಲಾಸ್ಟಿಕ್ ಪೈಪು. ಆ ಪ್ಲಾಸ್ಟಿಕ್ ಪೈಪಿಗೆ ನಾನು 5 ಹೋಲ್ಗಳನ್ನು ಮೊದಲೇ ಮಾಡಿದ್ದೇನೆ. ಹಾಗೆಯೇ ಒಂದು ಸಣ್ಣ ಸಪೂರವಾದಂಥ ಇನ್ನೊಂದು ಪ್ಲಾಸ್ಟಿಕ್ ಪೈಪು, 2 ಮ್ಯಾಗ್ನೆಟ್ಗಳು, ನಿಮ್ಗೆ ಯಾವುದೇ ಸ್ಪೀಕರ್ನಲ್ಲಿ ಸಿಗುತ್ತೆ, ಒಂದು ಇನ್ಸುಲೇಟೆಡ್ ಕಾಪರ್ ವೈರ್ ಇದೆ, ಸ್ವಲ್ಪ ದಪ್ಪ ಇದೆ. ಹಾಗೆಯೇ ಒಂದು ಗ್ಯಾಲನೋಮೀಟರು, ಜೊತೆಗೆ 5 ನಟ್ ಮತ್ತು ಬೋಲ್ಟ್ಗಳು ಹೊಂದಿದೆ. ಇಷ್ಟ ಆದರೆ ನಮ್ಮ ಈ ಫ್ಯಾರಡೆಯ ನಿಯಮವನ್ನು ನಾವು ಅತ್ಯಂತ ಸುಲಭವಾಗಿ ಪ್ರೂವ್ ಮಾಡಿ ತೋರಿಸ್ಬೋದು. ಈಗ ಪ್ರಾರಂಭದಲ್ಲಿ ನಾನೇನು ಮಾಡ್ತಾ ಇದ್ದೇನೆ, ಈ ಇನ್ಸುಲೇಟೆಡ್ ಕಾಪರ್ ವೈರ್ನ ಮೇಲಿನ ಸ್ಕಿನ್ನನ್ನು ಈ ರೀತಿ ನಾನು ಬ್ಲೇಡಿಂದ ತೆಗಿತಾ ಇದ್ದೇನೆ. ಕಾಣ್ತಾ ಇದೆ ಅಂತ ತಿಳ್ಕೊಂಡಿದ್ದೇನೆ. ಸಂಪೂರ್ಣವಾಗಿ ಈ ಸ್ಕಿನ್ನನ್ನು ತೆಗಿಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ತೆಗೆದಾಗಿದೆ. ಸ್ಕಿನ್ ತೆಗೆದಾದಮೇಲೆ ಈ ಪ್ಲಾಸ್ಟಿಕ್ ಪೈಪಿಗೆ ನಾನೇನು ಮಾಡ್ತಾ ಇದ್ದೇನೆ ಅಂದರೆ ಒಂದು ಸ್ಕ್ರೂವನ್ನು ಹಾಕಿ ಫಿಕ್ಸ್ ಮಾಡ್ತಾ ಇದ್ದೇನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಿ, ಒಂದು ಸ್ಕ್ರೂ ಹಾಕಿದ್ದೇನೆ, ಸ್ಕ್ರೂ ಹಾಕಿ ಫಿಕ್ಸ್ ಮಾಡ್ತಾ ಇದ್ದೇನೆ. ಈ ಫಿಕ್ಸ್ ಮಾಡಾದಮೇಲೆ ಈ ಇನ್ಸುಲೇಟೆಡ್ ಕಾಪರ್ ವೈರನ್ನು ಹೀಗೆ ಅದಕ್ಕೆ ಗಟ್ಟಿಯಾಗಿ ಸುತ್ತಾ ಇದ್ದೇನೆ. ಓಕೆ, ಇಷ್ಟು ಸುತ್ತಿ ನಾನು ಇದಕ್ಕೆ ಸ್ಕ್ರೂ ಹಾಕಿ ಇದನ್ನು ಟೈಟ್ ಮಾಡ್ತೇನೆ. ಇದು ಪ್ರಾರಂಭದಲ್ಲಿ ಒಂದು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವು ಇದನ್ನು ಮಾಡಬೇಕು. ಸೊ ಇಟ್ಸ್ ಫಿಕ್ಸ್ ಆಗಿದೆ. ಸೊ ಅದನ್ನು ಸಂಪೂರ್ಣವಾಗಿ ಗಟ್ಟಿ ಮಾಡಬೇಡಿ, ಏನು ಪ್ರಾಬ್ಲಮ್. ಸಂಪೂರ್ಣವಾಗಿ ಹೀಗೆ ಗಟ್ಟಿಯಾಗಿದೆ. ಸಿ, ತುಂಬ ಫಿಕ್ಸ್ ಮಾಡಿ, ತುಂಬ ಗಟ್ಟಿ ಮಾಡಿಬಿಡಿ. ವೆರಿ ಫುಲ್ ಗಟ್ಟಿಯಾಗಿದೆ. ಈಗ ಟರ್ನ್ಸನ್ನು ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡೋಣ. ನಂಬರ್ ಆಫ್ ಟರ್ನ್ಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸುತ್ತಲಿಕ್ಕೆ ಸ್ಟಾರ್ಟ್, 50 ಟರ್ನ್ಗಳ ತನಕ ನಾವೇನು ಮಾಡುವ ಇದನ್ನು ಸುತ್ತುವ. ಸೊ 50 ಟರ್ನ್ ಆಗಿದೆ. ಮತ್ತೆ ಸ್ಕ್ರೂ ಹಾಕಿ ಇಲ್ಲಿ ನಾನು ಟೈಟ್ ಮಾಡಿದ್ದೇನೆ. ಮತ್ತೆ ನಾನು ಈಗ ಟರ್ನನ್ನು ಜಾಸ್ತಿ ಮಾಡ್ತಾ ಇದ್ದೀನಿ. ಸಿ, ಸುತ್ತಾ ಇದ್ದೇನೆ. ಸೊ ಮತ್ತೆ 50 ಟರ್ನ್, 50 ಸುತ್ತುಗಳನ್ನು ಮತ್ತೆ ಸುತ್ತುವುದು. ಇಟ್ಸ್ ವೆರಿ ಇಂಪಾರ್ಟೆಂಟ್. 50 ನೋಡಿ, ಈಗ 51 ರೌಂಡ್ ಆಯಿತು. ಎರಡನೇ 50 ಟರ್ನ್ಸ್ ಅಂದರೆ 100 ಟರ್ನ್ಸಿಗೆ ಇಲ್ಲಿ ಹಾಕೋದು ತುಂಬ ಇಂಪಾರ್ಟೆಂಟ್. ನಾನೀಗ ನಟ್ಟನ್ನು ಹಾಕಿದ್ದೇನೆ, ಇಲ್ಲಿ ನೋಡಿ ನಟ್ ಹೀಗೆ ಹಾಕಿದ್ದೇನೆ. ನಟ್ ಹಾಕಿದ್ಮೇಲೆ ಇಲ್ಲಿ ಇನ್ಸುಲೇಟೆಡ್ಗೆ ಬಂದ್ಬಿಡುತ್ತೆ. ಆ ಇನ್ಸುಲೇಷನನ್ನು ನಾವು ತೆಗಿಬೇಕು. ಇದೇ ತುಂಬ ಇಂಪಾರ್ಟೆಂಟ್ ಆಗಿರುವ, ನಾಜೂಕಾಗಿರುವ ಕೆಲಸ. ಇದನ್ನು ಕರೆಕ್ಟಾಗಿ ತೆಗೆದುಬಿಟ್ರೆ ನಮ್ಮ ಫೆರಡೆಯ ಒಂದು ಪ್ರಯೋಗ ಮುಗಿದುಬಿಡುತ್ತೆ. ನೋಡಿ, ಕಟ್ ಮಾಡುವ ಹಾಗೆ ಇಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲೂ ಇದನ್ನು ಕಟ್ ಮಾಡುವ ಹಾಗೆ ಇಲ್ಲ. ನನ್ನ ಲೆಕ್ಕದಲ್ಲಿ ನಿಮಗೆಲ್ಲ ಕೇಳ್ತಾ ಇದೆ ಅಂತ ತಿಳ್ಕೊಂಡಿದ್ದೇನೆ. ಕಟ್ ಮಾಡುವ ಹಾಗಿಲ್ಲ, ತುಂಬ ಸ್ವಲ್ಪ ನಾಜೂಕಾಗಿ ನಾವು ಹೀಗೆ ನೋಡಬೇಕು, ಕಟ್ ಮಾಡಬೇಕು. ಅಂದರೆ ಇನ್ಸುಲೇಷನನ್ನು ತೆಗಿಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೋಡಿ, ಹೀಗೆ ಸ್ವಲ್ಪ ನಾಜೂಕಾಗಿ, ಕೈಗೂ ಗಾಯ ಆಗಬಾರ್ದು, ನಮ್ಮ ಈ ಇನ್ಸುಲೇಟೆಡ್ ಕಾಪರ್ ವೈರನ್ನಾಗಬಾರ್ದು, ಕಟ್ ಆಗಬಾರ್ದು. ಸ್ವಲ್ಪ ನಾಜೂಕಾಗಿ ನಾವು ಹೀಗೆ ತೆಗಿಬೇಕು. ಸೊ ಈಗ ನಾನು ಮಾಡಿದ್ದೇನೆ, ನಾಜೂಕಾಗಿ ಸ್ವಲ್ಪ ಪ್ರಾಕ್ಟೀಸ್ ಬೇಕು, ಬರುತ್ತೆ, ಏನು ಕಷ್ಟ ಇಲ್ಲ. ಸೊ ನಾನೀಗ ನಟ್ ಹಾಕಿದ್ದೇನೆ, ನಟ್ಟನ್ನು ಹೀಗೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ಇಲ್ಲಿ ಹಿಡ್ಕೋಬೇಕು. ಒಂದು ಟರ್ನ್ ಕರೆಕ್ಟಾಗಿ ಬಾಟಮಿಗೆ, ನೋಡಿ ಕರೆಕ್ಟಾಗಿ ಬಾಟಮಿಗೆ ಒಂದು ಟರ್ನ್ ಹೀಗೆ ಹಾಕ್ಬಿಟ್ರೆ ಮುಗೀತು. ಸೊ ಇನ್ನು ಮೋರ್ ದೆನ್ ಇನ್ನು ಇಷ್ಟು ಹಾಕಾದಮೇಲೆ ನಾನೇನು ಮಾಡ್ತಂದರೆ ಈ ಒಂದು ವೈಸರನ್ನು ಹಾಕಿ ನಾವು ಫಿಕ್ಸ್ ಮಾಡೋಣ. ಸೊ ವೈಸರ್ ಹಾಕಿದ್ರೆ ಅಲ್ಲಿಗಡ್ ಜಾರುವುದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ವೈಸರ್ ಹಾಕಿದ್ದೇನೆ, ಆಮೇಲೆ ಈ ನಟ್ಟನ್ನು ಹೀಗೆ ಫಿಕ್ಸ್ ಮಾಡ್ತೇನೆ. ನೋಡಿ, ನಟ್ ಫಿಕ್ಸ್ ಮಾಡಿದೆ. ಸೊ ಈಗ ಒಂದೆಷ್ಟು ಟರ್ನ್ ಆಯಿತು, 50 100 ಟರ್ನ್ಸ್ ಆಯ್ತು. ಈಗ ನಟ್ಟನ್ನು ಟೈಟ್ ಮಾಡಿ, ನೋ ಪ್ರಾಬ್ಲಮ್, ಏನೂ ಆಗಲ್ಲ, ಗಟ್ಟಿಯಾಗಿ ಹಿಡಿಯುತ್ತೆ ನಟ್. ಸೊ ಮತ್ತೆ ಸುತ್ತೋಣ. ಈಗ ಮತ್ತೆ 50 ಟರ್ನ್ಸನ್ನು ನಾವು ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ನಾನೀಗ ಕೊನೆಯ ಒಂದು ನಟ್ಟಿಗೆ ಬಂದಿದ್ದೇನೆ. ಇದನ್ನು ಟೈಟ್ ಮಾಡಿಬಿಡ್ತೇನೆ. ಸೊ ಫುಲ್ಲಾಗಿ ಫಿಕ್ಸ್ ಮಾಡಿಬಿಡಿ, ಏನು ಸಮಸ್ಯೆ ಆಗಲ್ಲ. 100% ಫಿಕ್ಸ್ ಮಾಡಿ ಸರ್. ಸೊ ಕಟಿಂಗ್ ಪ್ಲೇಯರಿಂದ ಇದನ್ನು ಗಟ್ಟಿಯಾಗಿ ಫಿಕ್ಸ್ ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಮ್ಮ ಬೇಸು ರೆಡಿಯಾಗಿದೆ. ಇದನ್ನು ಹೀಗೆ ಸಿಕ್ಸ್ಬಿಡಿ, ನೋ ಪ್ರಾಬ್ಲಮ್. ಸೊ ನಮ್ಮ ಬೇಸು ರೆಡಿ ಆಯಿತು. ಓಕೆ, ಈಗ ನಮಗೆ ನನ್ನ ಹತ್ರ 2 ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟ್ಗಿನ್ನ ನಾನು ಇದೊಂದು ಆಲ್ರೆಡಿ ರೆಡಿ ಮಾಡಿದ್ದೇನೆ, ಹೀಗೆ ಸೇರಿಸ್ತೇನೆ. ಸೊ ಮ್ಯಾಗ್ನೆಟು ಫಿಕ್ಸ್ ಆಗಿ ಕುಂತಿದೆ. ನಾವೀಗ ಏನು ಮಾಡೋಣ ಅಂದರೆ, ಸ್ಟಾರ್ಟ್ ಮಾಡಿದ್ದಲ್ಲಿಂದ ನೆನಪಿದೆ ನಮಗೆ, ಸ್ಟಾರ್ಟ್ ಮಾಡಿದ್ದು ಹೇಗೆ ಗುರಿ ಹಿಡಿದು ಅಂದರೆ, ಒಂದು ವೈರ್ ಎಲ್ಲಿಂದ ಓಡುತ್ತೋ ಅದು ಸ್ಟಾರ್ಟ್ ಆಗಿದೆ. ನೋಡಿ, ಇಲ್ಲಿ 2 ವೈರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 50 ಇದೆ. ಇಲ್ಲಿ ಬನ್ನಿ, ಇಲ್ಲಿ 2 ವೈರ್ ಇದೆ. ಸೊ 50+50 ಇಲ್ಲಿಂದ ಇಲ್ಲಿಗೆ 100 ಆಯಿತು. ಸೊ ಇಲ್ಲಿಂದ ಇಲ್ಲಿಗೆ 200 ಟರ್ನ್ಸ್ ಆಯಿತು. ಸೊ ಕಾಮನ್ನಿಂದ ಲಾಸ್ಟ್ ಎಂಡ್ ತನಕ 200 ಟರ್ನ್ಸ್ ಇದೆ.
ಕ್ಕೆ ಕಾಮನ್ ನೆನ್ಬಿಟ್ಕೊಡಿ, ಸಿಂಗಲ್ ವೈರು ಕಾಮನ್ ಇರುತ್ತೆ. ನಾನೀಗೇನು ಮಾಡ್ತೇನೆ, ಮೊದಲನೆಯ ಟರ್ನಿಗೆ ಫಿಕ್ಸ್ ಮಾಡ್ತೇನೆ. ಓಕೆ, ಈಗ ನಾನು ಒಂದು ಮ್ಯಾಗ್ನೆಟ್ ಬಳಸಿದ್ದೇನೆ, ಟೋಟಲಿ ನನ್ನ ಪ್ರಯೋಗ ರೆಡಿ ಇದೆ. ಗ್ಯಾಲನೋಮೀಟರ್ ಫಿಕ್ಸ್ ಮಾಡಿದ್ದೇನೆ, ಮ್ಯಾಗ್ನೆಟ್ ಇದೆ, ಬೇಸ್ ರೆಡಿ ಇದೆ. ನಾನೀಗೇನು ಮಾಡ್ತೇನೆ, ಈ ಮ್ಯಾಗ್ನೆಟಲ್ಲಿ ಇದರಲ್ಲಿ ಇಂಡ್ಯೂಸ್ ಮಾಡ್ತೇನೆ, ದೂಕ್ತಾ ಇದ್ದೇನೆ. ನೋಡಿ, ದೂಕಿದಾಗ ನಮ್ಮ ಗ್ಯಾಲನೋಮೀಟರ್ ನೋಡಿ ಸ್ಲೋ ಆದ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ, ವೆರಿ ಸ್ಲೋ ಡಿಫ್ಲೆಕ್ಷನ್ ಕಾಣ್ತಾ ಇದೆಯಾ, ತುಂಬ ಸ್ಲೋ ಡಿಫ್ಲೆಕ್ಷನ್ ತೋರ್ತಾ ಇದೆ ಅಲ್ವಾ. ಓಕೆ, ಈಗ ನಾನೇನು ಮಾಡ್ತೇನೆ, ನಂಬರ್ ಆಫ್ ಟರ್ನ್ ಇನ್ಕ್ರೀಸಸ್. ಸೊ ವಾಟ್ ಹ್ಯಾಪನ್ಸ್, ಮತ್ತೆ ಮ್ಯಾಗ್ನೆಟ್ ಸಿಂಗಲ್ ಇದೆ, ಮತ್ತೆ ನಾನೀಗ ದೂಕ್ತಾ ಇದ್ದೇನೆ. ನೋಡಿ, ಮ್ಯಾಗ್ನೆಟ್ ದೂಕ್ತಾ ಇದ್ದೇನೆ. ಗ್ಯಾಲನೋಮೀಟರ್ನಲ್ಲಿ ಏನಾಗ್ತಾ ಇದೆ ನೋಡಿ, ಡಿಫ್ಲೆಕ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಅಕಾರ್ಡಿಂಗ್ ಟು ಫ್ಯಾರಡೇ, ಇಫ್ ದ ನಂಬರ್ ಆಫ್ ಟರ್ನ್ ಇನ್ಕ್ರೀಸಸ್, ಇ ಎಮ್ ಎಫ್ ಆಲ್ಸೋ ಇನ್ಕ್ರೀಸಸ್. ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟಾಯಿತು ಇಲ್ಲಿಂದ ಇಲ್ಲಿಗೆ, 50 50 50 100 ಟರ್ನ್ಸ್ ಆಗಿದೆ. ನೌ ಐ ವಿಲ್ ಅಗೇನ್ ಇನ್ಕ್ರೀಸ್ ದ ಟರ್ನ್ಸ್. ಸೊ 200 ಟರ್ನ್ಸಿಗೆ ಬಂದಿದೆ, ಯು ಸಿ. ಈಗ ಮತ್ತೆ ಡಿಫ್ಲೆಕ್ಷನ್ ನೋಡಿ. ಸೊ ಗ್ಯಾಲನೋಮೀಟರ್ನ ಡಿಫ್ಲೆಕ್ಷನ್ ಮತ್ತೆ ತುಂಬ ತುಂಬ ಜಾಸ್ತಿ ಆಗ್ತಾ ಇದೆ. ಸೊ ಆಸ್ ದ ನಂಬರ್ ಆಫ್ ಟರ್ನ್ ಇನ್ಕ್ರೀಸಸ್, ಇ ಎಮ್ ಎಫ್ ಆಲ್ಸೋ ಇನ್ಕ್ರೀಸಸ್. ಸೊ ಫ್ಯಾರಡೇ ಅವರು ತಮ್ಮ ನಿಯಮದಲ್ಲಿ ಇದನ್ನು ಹೇಳಿದ್ದಾರೆ. ಈಗ ನೋಡೋಣ, ನಾನೇನು ಮಾಡ್ತಾ ಇದ್ದೇನೆ, ಈಗ ಮ್ಯಾಗ್ನೆಟಿನ ಸ್ಟ್ರೆಂತನ್ನು ಜಾಸ್ತಿ ಮಾಡ್ತೇನೆ. ನೆನ್ಪಿಟ್ಕೊಳ್ಳಿ, ಪಾಸಿಟಿವ್ ಪೋಲ್ ಇರಬೇಕು, ಅಪೋಸಿಟ್ ಪೋಲ್ಗಳು. ನೋಡಿ, ನಾನೀಗೆ ಹಾಕಿದ್ದೇನೆ, ಇದು ಸೇಮ್ ಪೋಲ್, ಹಿಂಗೆ ಬರಬಾರ್ದು. ಸೊ ಅಪೋಸಿಟ್ ಪೋಲ್ ಮಾಡಿದ್ದೇನೆ, ಸೊ ಸೇರ್ಕೊತು. ನಾವು ಅಗೇನ್ ಮತ್ತೆ ನಾನು 50 ಟರ್ನ್ಸಿಗೆ ಬರ್ತಾ ಇದ್ದೇನೆ, ಕಾಣ್ತಾ ಇದ್ದೀನಿ ನಿಮಗೆ. ಸೊ ಸಿಂಪಲ್ ಆಗಿ ನಾನು ದೂಕ್ತೇನೆ. ನೋಡಿ, ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸ್ ಇಲ್ಲ, ನಂಬರ್ ಆಫ್ ಟರ್ನ್ಸ್ 50 ಇದೆ, ಬಟ್ ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಆಗಿದೆ, ಇ ಎಮ್ ಎಫ್ ಜಾಸ್ತಿ ಕಾಣಿಸ್ತಾ ಇದೆ. ಓಕೆ, ನಾವು ನಾನೀಗ ನಂಬರ್ ಆಫ್ ಟರ್ನ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೇನೆ. ಮ್ಯಾಗ್ನೆಟಿಕ್ ಪವರ್ ಜಾಸ್ತಿ ಇದೆ, ನಂಬರ್ ಆಫ್ ಟರ್ನ್ಸ್ 100 ಬಂದಿದೆ, ಮತ್ತೆ ದುಕ್ತಾ ಇದ್ದೇನೆ. ಡಿಫ್ಲೆಕ್ಷನ್ ನೋಡಿ, ಮ್ಯಾಕ್ಸಿಮಮ್ ತೋರಿಸ್ತಾ ಇದೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಂಬರ್ ಆಫ್ ಟರ್ನ್ಸು ಜಾಸ್ತಿ ಆಗಿದೆ, ನಮ್ಮ ಮ್ಯಾಗ್ನೆಟಿಕ್ ಪವರು ಜಾಸ್ತಿ ಆಗಿದೆ. ಓಕೆ, ನಾನೀಗ 200 ಟರ್ನ್ಸಿಗೆ ತರ್ತಾ ಇದ್ದೀನಿ, ನಿಮ್ಗೆ ಕಾಣ್ತಾ ಇದೆ 200 ಟರ್ನ್ಸಿಗೆ ತಂದಿದ್ದೇನೆ. ಓಕೆ, ಮತ್ತೆ ನಾನೀಗ ಮೂವ್ ಮಾಡ್ತಾ ಇದ್ದೇನೆ. ಯು ಸಿ ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್, ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್. ಹೌದಾ, ಡಿಫ್ಲೆಕ್ಷನ್ ಮ್ಯಾಕ್ಸಿಮಮ್. ಹೀಗೆ ಮಕ್ಕಳಿಗೆ ಏನು ಮಾಡ್ಬೋದು, ನಾವು ಫ್ಯಾರಡೇಯವರ ಈ ನಿಯಮವನ್ನು ತುಂಬ ಸುಲಭವಾಗಿ ಕಾಣಿಸ್ಕೊಳ್ಬೋದು, ಅದಕ್ಕೆ ಅವರಿಗೆ ಮನನ ಮಾಡ್ಬೋದು. ಇದು ಒಂದಾಯಿತು. ಅದೇ ರೀತಿ ನಾನು ಇನ್ನೊಂದು ಮಾಡಿದ್ದೇನೆ. ಯು ಸಿ, ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಮ್ಯಾಕ್ಸಿಮಮ್ ಇದೆ. ಸೊ ನಾನೀಗ ಸ್ಟಾರ್ಟ್ ಮಾಡ್ತೀನಿ, ಕಾಮನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಕಾಮನ್ ದಿಸ್ ಈಸ್ ನೇರವಾಗಿ 500 ಟರ್ನ್ಸ್ ಇದೆ. ಸ್ವಲ್ಪ ನಾನೀಗ ಇಂಡ್ಯೂಸ್ ಮಾಡ್ತೇನೆ. ನೋಡಿ, ನಮ್ಮ ಗ್ಯಾಲನೋಮೀಟರ್ನ ಸ್ಪೀಡ್ ನೋಡಿ, ಎಷ್ಟು ಇ ಎಮ್ ಎಫ್ ಜನರೇಟ್ ಆಗ್ತಾ ಇದೆ ನೋಡಿ, ಎಷ್ಟು ಹೈಯೆಸ್ಟ್ ಇ ಎಮ್ ಎಫ್ ಜನರೇಟ್ ಆಗ್ತಾ ಇದೆ. ನೆಕ್ಸ್ಟು, ನನ್ನ ನಂಬರ್ ಆಫ್ ಟರ್ಮ್ಸ್ 1000 ಹಾಕಿದ್ದೇನೆ. 1000 ನಿಮ್ಗೆ ಕಾಣ್ತಾ ಇದೆ, 1000 ಹಾಕಿದ್ದೇನೆ, ನಾನು ಇಂಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಗ್ಯಾಲನೋಮೀಟರ್ನ ಡಿಫ್ಲೆಕ್ಷನ್ಗಳು ನೋಡಿ, ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ತೋರಿಸ್ತಾ ಇದೆ, ಹೈಯೆಸ್ಟ್ ಡಿಫ್ಲೆಕ್ಷನ್. ಸೊ ನೆಕ್ಸ್ಟು, 1500 ಟರ್ನ್ಸಿಗೆ ತೋರಿಸ್ತಾ ಇದ್ದೇನೆ. ಈಗ ಮತ್ತೆ ನಾನೀಗ ದುಕ್ತಾ ಇದ್ದೇನೆ. ಡಿಫ್ಲೆಕ್ಷನ್ ನೋಡಿ, ಗ್ಯಾಲನೋಮೀಟರ್ನಲ್ಲಿ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ನಿಮ್ಗೆ ಬರ್ತಾ ಇದೆ. ಸೊ ನಂಬರ್ ಆಫ್ ಟರ್ನ್ಸ್ ಇನ್ಕ್ರೀಸಸ್, ಡಿಫ್ಲೆಕ್ಷನ್ ಇಸ್ ಆಲ್ಸೋ ಏನದು, ಇ ಎಮ್ ಎಫ್ ಆಲ್ಸು ಇನ್ಕ್ರೀಸಸ್. 2000 ಟರ್ನ್ಸ್, ಈಗ ನಾನು ಇದರಲ್ಲಿ ದುಕ್ತಾ ಇದ್ದೇನೆ. ಇಲ್ಲಿ ನೋಡಿ, ಗ್ಯಾಲನೋಮೀಟರ್ನಲ್ಲಿ ಶಬ್ದ ಬರ್ತಾ ಇದೆ ನನಗೆ, ಟಕ್ 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 ಹೇಳುವ ಶಬ್ದ ಬರ್ತಾ ಇದೆ. ಸಿ, ಸೊ ಏನು ಹೇಳ್ತಾ ಇದ್ದಾರೆ ಫ್ಯಾರಡೇ ಅವರು, ಆ್ಯಸ್ ಆ್ಯಂಡ್ ವೆನ್ ನಂಬರ್ ಆಫ್ ಟರ್ನ್ ಇನ್ಕ್ರೀಸಸ್, ಇ ಎಮ್ ಎಫ್ ಆಲ್ಸೋ ಇನ್ಕ್ರೀಸಸ್. ಆ್ಯಸ್ ಆ್ಯಂಡ್ ವೆನ್ ಮ್ಯಾಗ್ನೆಟಿಕ್ ಪವರ್ ಇನ್ಕ್ರೀಸಸ್, ದೆನ್ ಆಲ್ಸೋ ಇ ಎಮ್ ಎಫ್ ಈಸ್ ಇನ್ಕ್ರೀಸಸ್. ಈ ಕಡಿಮೆ ಖರ್ಚಲ್ಲಿ ತುಂಬ ಸರಳವಾದಂತಹ ಮಾದರಿಗಳನ್ನು ಅಥವಾ ಸರಳವಾದ ವಸ್ತುಗಳನ್ನು ಬಳಸ್ಕೊಂಡು ನಾವು ಮಕ್ಕಳಿಗೆ ಫ್ಯಾರಡೆಯವರ ನಿಯಮವನ್ನು ಸಂಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು. ಧನ್ಯವಾದ. ಥ್ಯಾಂಕ್ ಯು.